ಓಂ ಲಲಿತಾ ಪರಮೇಶ್ವರಿಯೇ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಮಗೆಲ್ಲರಿಗೂ ಅದೃಷ್ಟ ಆದರೆ ದುರಾದೃಷ್ಟ ಅದೃಷ್ಟ ನಮ್ಮನ್ನು ಕಾಡ್ತಾ ಇರುತ್ತೆ ನಮ್ಮ ಜೀವನ ಏರುಪೇರಾಗಿ ಕೂಡ ಇರುತ್ತೆ ಆದರೆ ಅದೃಷ್ಟ ಕೂಡಿ ಬರ್ತಾ ಇರಬೇಕು ಅಂದರೆ ನಮ್ಮ ಮನಸ್ಸು ನಿರ್ಮಲ್ವಾಗಿರಬೇಕು ಅದೃಷ್ಟ ದುರಾದೃಷ್ಟವನ್ನು ಪಕ್ಕ ಇಟ್ಕೊಳ್ಳಿ ಎಲ್ಲವನ್ನು ಕೂಡ ಸಮಚಿತ್ತದಿಂದ ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಮನಸ್ಸು ಬಂದಾಗ ನಮಗೆ ಅದು ಆಟೋಮೆಟಿಕ್ಕಾಗಿ ಜೀವನ ತುಂಬ ಸುಖಮಯವಾಗಿರುತ್ತೆ ಈ ಸುಖಮಯವಾಗಿರಬೇಕು ಸಮೃದ್ಧಿಯಾಗಿರಬೇಕು ಐಶ್ವರ್ಯ ಪ್ರಾಪ್ತಿಯಾಗಬೇಕು ಅಂದರೆ ನಮ್ಮ ಪೂರ್ವಿಕರಾಗ್ಬೋದು ನಮ್ಮ ಪುರಾಣಗಳಲ್ಲಾಗ್ಬೋದು ಇತಿಹಾಸದಲ್ಲಾಗ್ಬೋದು ಸನಾತನ ಧರ್ಮದಲ್ಲಾಗ್ಬೋದು ಕೆಲವೊಂದು ರೀತಿ ನೀತಿ ವಿಧಾನಗಳು ಕೂಡ ಇದ್ದವು ಅದರಲ್ಲಿ ಒಂದು ಗೋಮಯದಿಂದ ಮನೆಯನ್ನು ಸಾರಿಸ್ತಕ್ಕಂಥದ್ದು ಅಥವಾ ಗೋಮಯದಿಂದ ಬಾಗಿಲನ್ನು ಸಾರಿಸ್ತಕ್ಕಂಥದ್ದು ಅಥವಾ ಗೋಮಯದಿಂದ ಮನೆಯ ಮು ಮನೆಯ ಮುಂದುಗಡೆ ಸಾರಿಸ್ತಕ್ಕಂಥದ್ದು ಗೋಮಯ ಅಂದರೆ ನಾವು ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಸಗಣಿ ಅಂತ ಆ ಸಗಣಿಯಿಂದ ಮನೆಯನ್ನು ಸಾರಿಸ್ತಕ್ಕಂಥದ್ರಿಂದ ಏನು ಲಾಭ ಏನು ಪರಿಪೂರ್ಣವಾಗಿ ಏನು ಅದೃಷ್ಟ ಇತ್ತು ಆದರೆ ವೈಜ್ಞಾನಿಕಕ್ಕೆ ನೋಡೋಕೋದಾಗ ಕ್ರಿಮಿಕೀಟಗಳ ಪ್ರವೇಶ ಆಗೋಲ್ಲ ಅಂತ ಒಂದಾದರೆ ಆದರೆ ಶಾಸ್ತ್ರಗಳಲ್ಲಿ ಧರ್ಮ ಪುರಾಣಗಳಲ್ಲಿ ಇದರ ಮಹತ್ವ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಇದರಿಂದ ಅಂಟು ರೋಗಗಳು ಕೂಡ ಬರೋದಿಲ್ಲ ಆ ಕಾಲರ ಅಂತಕ್ಕಂಥದ್ದು ಹತ್ರಕ್ಕೆ ಸೇರ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಅಂತೂ ಕೂಡ ಹೇಳುತ್ತೆ ನಮಗೆಲ್ರಿಗೂ ಗೊತ್ತು ಅಗ್ನಿಹೋತ್ರದಲ್ಲಿ ಹಾಕಿ ಉಪಯೋಗಿಸ್ತಕ್ಕಂಥದ್ದೇ ಗೋಮಯ ಕೂಡ ಆಗಿರುತ್ತೆ ಆದರೆ ನಾವು ಪಂಚಗವ್ಯದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪವನ್ನು ಐದು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊ ಇದು ಮಾಡ್ತೀವಿ ಶುದ್ಧಿ ಮಾಡ್ತೀವಿ ಅದೇ ರೀತಿ ಈ ಗೋಮಯದಲ್ಲಿ ಇದು ಭಾರತದಲ್ಲಿ ಅಲ್ಲ ವಿದೇಶಗಳಲ್ಲೂ ಕೂಡ ಈಗ ಅಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಗೋಮಯ ಆಗಿರುತ್ತೆ ನಮ್ಮಲ್ಲಿ ಒಂದು ಮಾತಿದೆ ನಾನು ಅಪಾರ್ಟ್ಮೆಂಟಲ್ಲಿದ್ದೀನಿ ಎಲ್ಲೋ ಬೇರೆ ಕಡೆ ಇದ್ದೀನಿ ನನಗೆ ಯಾವುದೇ ಆ ಥರದ ಸೌಕರ್ಯ ಅಲ್ಲಿಲ್ಲ ಅಂದಾಗ ಕಡೆಗೆ ವಾರಕ್ಕೊಮ್ಮೆಯಾದರೂ ವಾರಕ್ಕೆ ಒಮ್ಮೆ ಸ್ವಲ್ಪ ಗೋಮಯವನ್ನು ತಂದು ಹೊಸ್ತಿಲಿನ ಹೊಸ್ತಿಲ್ಲುವಂಥ ಮನೆಯ ಏನು ಮುಖ್ಯ ದ್ವಾರ ಏನಿರುತ್ತೆ ಆ ಮುಖ್ಯದ್ವಾರದ ಹೊಸ್ತಿಲಿನ ಮೇಲೆ ಒಂದು ಸ್ವಲ್ಪ ಗೋಮಯವನ್ನು ನಾವು ಸಾರಿಸಿದ್ದೆ ಆದರೆ ಆ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶ ಆಗುತ್ತೆ ನಮಗೆ ಗೊತ್ತು ಗೋವಿನಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನ ಇರತಕ್ಕಂಥದ್ದು ಕೂಡ ಆಗಿರುತ್ತೆ ಇದರಿಂದ ಏನಾಗುತ್ತೆ ವೈಜ್ಞಾನಿಕದ್ದೇ ಬೇರೆ ಆಧ್ಯಾತ್ಮಿಕವಾಗಿ ನೋಡೋಕೆ ಹೋದಾಗ ನಮಗೆ ಅಲ್ಲಿ ಕೆಟ್ಟದ್ದು ಏನಾದರೂ ಆಗಿದ್ದರೆ ಅದು ಹೊರಟೋಗುತ್ತೆ ಮಾಟ ಮಂತ್ರಗಳಿಂದ ಮುಕ್ತರಾಗ್ತೀರಾ ಧನಾತ್ಮಕ ಲಹರಿಗಳು ಒಳಗಡೆ ಬರ್ತವೆ ಪವಿತ್ರ ಯಜ್ಞ ಯಾಗಾದಿಗಳಲ್ಲೂ ಕೂಡ ಗೋಮಯವನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಇದೆ ನಮ್ಮಲ್ಲಿ ಶಾಸ್ತ್ರ ಹೇಳುತ್ತೆ ಇವತ್ತು ನೀವು ಪ್ರಯಾಣ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೂರು ಸಣ್ಣ ಉಂಡೆಯ ಗೋಮಯವನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ನೀವು ಹೋಗಿದ್ದೆ ಆದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣ ಆಗುತ್ತೆ ಎಲ್ಲವೂ ನಂಬಿಕೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತೂ ಕೂಡ ಹೇಳ್ತಾರೆ ಅವರವರ ತೆರನಾಗಿ ಹನು ಶಿವಯೋಗಿ ಅದೇ ರೀತಿ ಅಲ್ಲಿ ಶಿವಗೆ ಯೋಗಿ ಅನ್ನೋದಕ್ಕಿಂತ ಭಗವಂತ ಅಂತೂ ಕೂಡ ನಾವು ತಗೋಬೇಕಾಗುತ್ತೆ ಪವಿತ್ರ ಯಜ್ಞ ಯಾಗಾದಿಗಳಲ್ಲೂ ಇದನ್ನು ಬಳಸ್ಕೊಳ್ತಾರೆ ಇನ್ನು ಅತಿಯಾದ ಉಷ್ಣತೆ ಇರ್ತಾರೆ ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಗೋಮಯದಿಂದ ಅದು ಒಂದು ನಾರ್ಮಲ್ ಸ್ಟೇಜ್ಗೂ ಕೂಡ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ ಈ ಒಂದು ಗೋಮಯ ಆಗ್ಬೋದು ಗೋಮೂತ್ರ ಆಗ್ಬೋದು ಇವೆಲ್ಲವನ್ನೂ ಕೂಡ ನಾವು ಉಪಯೋಗಿಸ್ಕೊಂಡು ಶ್ರದ್ಧಾಭಕ್ತಿಯಿಂದ ಉಪಯೋಗಿಸ್ಕೊಂಡಾಗ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಹಿಂದಿನ ಕಾಲದಲ್ಲಿ ಮನೆ ಪೂರ್ತಿ ಗೋಮಯದಿಂದ ಆ ವಾಸನೆ ಸುವಾಸನೆಗೆ ನಮ್ಮಲ್ಲಿ ಎಷ್ಟೋ ರೋಗರುಜನಗಳು ಕೂಡ ಹೊರಟೋಗ್ತಾ ಇತ್ತು ಇವತ್ತು ಕೂಡ ಕಾಲ ಮಿಂಚಿಲ್ಲ ಗೋಮಯಕ್ಕೆ ಅಷ್ಟು ಪಾವಿತ್ರತೆ ಇದೆ ಅಷ್ಟುಶ ಇದಿದೆ ನಮ್ಮ ಆಯಸ್ಸನ್ನು ಕೂಡ ವೃದ್ಧಿ ಮಾಡುತ್ತೆ ಸ್ವಲ್ಪ ಗೋಮಯವನ್ನು ಮುಖ್ಯ ದ್ವಾರದ ಆ ಬಾ ಬಾಗಿಲಿನ ಹೊಸ್ಟಿಲಿಗೆ ನೀವೇನಾದರೂ ಹಚ್ಚಿ ಅದನ್ನು ಸಾರಿಸಿದ್ದೆ ಆದರೆ ಅದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಿಬವಂತು